ಬ್ಯಾರಿಕೇಡ್ ಅಂದ್ರೆ ನನಗೆ ಒಂದು ಸೇಫ್ ಜೋನ್ ಅನ್ನೋ ತರ. ಸೊ ದಟ್ ನಾನು ನನಗೆ ಹಾಕೊಂಡ್ರೆ ಬ್ಯಾರಿಕೇಡ್ ಅಲ್ಲಿ ಈ ಸೊಸೈಟಿನ ಪರಿಚಯ ಮಾಡ್ಕೊಳ್ಳೋದು ಹೇಗೆ, ಐ ಕುಡ್ ನಾಟ್ ಗೋ ಅವೇ ಫ್ರಮ್ ಹಿಯರ್. ಸೊ ದಟ್ ಇಲ್ಲಿ ಪ್ರತಿಯೊಂದು ರೀತಿಯ ಪ್ರತಿಯೊಂದು ವಿಷಯಗಳಲ್ಲಿ ಪ್ರತಿಯೊಬ್ಬ ಎಕ್ಸ್ಪರ್ಟೀಸ್ ಗಳು ಇಲ್ಲಿ ಬಂದವ್ರು ಮಾತಾಡಿದಾಗ ನಿಜಕ್ಕೂ ನಾನು ಹೊರಗಡೆ ಹೋಗ್ಬಿಟ್ಟು ಎಕ್ಸ್ಪೀರಿಯನ್ಸ್ ಮಾಡಿ ಬಂದ್ಬಿಟ್ನೇನೋ ಅನ್ನೋ ತರ ಫೀಲ್ ಆಗ್ತಾ ಇರುತ್ತೆ. ಮೋಸ್ಟ್ ಆಫ್ ದ ಟೈಮ್ ನಾನು ಎಷ್ಟೋ ಸಲ ಕ್ಲಾಸ್ ಅಟೆಂಡ್ ಮಾಡೋದು ಸ್ವಲ್ಪ ಡಿಲೇ ಆಗಿರ್ಬೋದು ಈಗ ಲಾಸ್ಟ್ 2-3 ವೀಕ್ ಇಂದ. ಬಟ್ ದ ಥಿಂಗ್ ಇಸ್, ಐ ವಾಸ್ ಸೀಯಿಂಗ್ ಸೋ ಮೆನಿ ವಿಡಿಯೋಸ್, ಎಸ್ಪೆಷಲಿ ನನ್ ಫೋನ್ ಫ್ರೀ ಆದ ಕೂಡಲೇ ಅಥವಾ 2 ನಿಮಿಷ ಫ್ರೀ ಆದ ಕೂಡಲೇ ಅಡುಗೆ ಮೇಲೆ ವೆಜಿಟೇಬಲ್ಸ್ ಕಟ್ ಮಾಡ್ಬೇಕಂದ್ರೆ ಜಯಪ್ರಕಾಶ್ ಸರ್ ದ ವಿಡಿಯೋಸ್ ಗಳನ್ನ ಕೇಳಿಸ್ಕೊತಾ ಇರ್ತಾರೆ. ಸರ್ ನ ಬೇರೆಯವರು ಕ್ವೆಶನ್ ಮಾಡೋ ರೀತಿ ಇರ್ಬೋದು, ಸರ್ ನಮ್ಗೆ ಆನ್ಸರ್ ಕೊಡೋ ರೀತಿ ಇರ್ಬೋದು, ಇದು ಫಸ್ಟ್ ಟೈಮ್ ಅಥವಾ ಬೇಸಿಕ್ ಸ್ಟೇಜ್ ಅಲ್ಲಿ ನಿಜವಾಗ್ಲೂ ಏನು ಗೊತ್ತಾಗಲ್ಲ. ಯಾಕಂತ ಹೇಳಿದ್ರೆ ಐ ಆಮ್ ದ ಫಸ್ಟ್ ಪರ್ಸನ್ ಇನ್ ದ ಕನ್ಫ್ಯೂಷನ್ ಸ್ಟೇಟಸ್. ನಾನು ಸೇರ್ಕೊಂಡ್ಬಿಟ್ಟೆ, ಸೇರ್ಕೊಂಡ್ಮೇಲೆ ಯಾಕೆ ಸೇರ್ಕೊಂಡ ಅಥವಾ ಸೇರ್ಕೊಂಡ್ ಸರಿನಾ ಇದ್ರಲ್ಲಿ ಏನ್ ಯೂಸ್ ಆಗುತ್ತೆ ಅಂತ ಗೊತ್ತಿಲ್ಲ. ಬಟ್ ವಿಷಯ ಏನು ಅಂತ ಹೇಳಿದ್ರೆ ನನ್ನ ಒಳಗಡೆ ಒಂದು ಟೈಮ್ ಟೇಬಲ್ ಇತ್ತು. ಮತ್ತೆ ಅದು ಆಕ್ಚುಲಿ ನಾವೇನ್ ಹೇಳ್ತೀವಿ, ಈ ವಿಷಯಗಳನ್ನ ತಗೊಂಡು ಇಟ್ಕೊಳ್ಳೋದಕ್ಕೆ ಈ ಫೈಲ್ ಡೆಸ್ಕ್ಟಾಪ್ ಅಂತ ಹೇಳ್ತೀವಲ್ವಾ, ಅದು ರೆಡಿ ಆಗಿತ್ತು. ಬಟ್ ಸರ್ ಅವರ ಕ್ಲಾಸಿಗೆ ಜಾಯ್ನ್ ಆದ್ಮೇಲೆ ನನ್ಗೆ ಆ ಫೈಲ್ ಗೆ ರೀಫಿಲ್ ಮಾಡುವಂತ ಥಿಂಗ್ಸ್ ಗಳು ಸಿಗ್ತಾ ಬಂತು. ಬೇಸಿಕ್ ಸ್ಟೇಜ್ ಅಲ್ಲಿ ಹೌ ಕೆನ್ ಐ ಸೇವ್, ಹೌ ಕೆನ್ ಐ ಮ್ಯಾನೇಜ್, ಇದು ಸ್ವಲ್ಪ ನನಗೆ ಕಷ್ಟ ಆಗ್ತಾ ಇತ್ತು. ಆಮೇಲೆ ಏನಂತ ಹೇಳಿದ್ರೆ ಇದು ಒಂದು ರೀತಿ ಸೊಸೈಟಿಯಲ್ಲಿ ನಮ್ಗೆ ಸಿಗ್ತಾ ಇರುವಂತಹ, ಈಗ ನಾವು 4-5 ಜನದ ಮುಂದೆ ಕುತ್ಕೊಂಡು ಮಾತಾಡಕ್ ಆಗಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಬಿಕಾಸ್ ಆಫ್ ಪರ್ಸನಲ್ ಇಶ್ಯೂಸ್, ಅಥವಾ ನಾವು ಟೀಚರ್ ಆಗಿ ಟ್ರೈನರ್ ಆಗಿ ಹೋಗ್ಬೇಕು ಅಂತ ಹೇಳಿದ್ರೆ ಸೋ ಮೆನಿ ಥಿಂಗ್ಸ್ ನಮ್ಮ ಒಳಗಡೆ ಇರ್ಬೇಕು. ಆ ಎಲ್ಲ ಶಕ್ತಿಗಳು ಇಲ್ಲಿ ಒಟ್ಟಾಗಿ ಒಳಗಡೆ ಸೇರ್ಕೊಂಡು ನಾವು ಸೊಸೈಟಿ ಮುಂದೆ ಹೋಗೋದಕ್ಕೂ ಏನು ಕಲೀದೆ ಹೋಗಿ ಅಲ್ಲಿ ಕಲಿಯೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಸೊ ದಟ್ ನಾನು ಆಕ್ಚುಲಿ ನನ್ನದೇ ಆಗಿರುವಂತ ಟ್ರೈನರ್ ಒಂದು ಗ್ರೂಪ್ ನ ಅಥವಾ ಟ್ರೈನಿಂಗ್ ಸೆಂಟರ್ ನ ಓಪನ್ ಮಾಡ್ಬೇಕು, ಓಪನ್ ಮಾಡಿ ಅದಕ್ಕೊಂದಷ್ಟು ವಿಷಯಗಳನ್ನ ತಗೋಬೇಕು ಅಂತ ಎಲ್ಲ ಸುಸಜ್ಜಿತವಾಗಿ ರೆಡಿ ಮಾಡ್ಕೊಂಡಿದ್ದೆ. ಸೊ ದಟ್ ಆ ಒಂದು ಸಮಯದಲ್ಲಿ ನನಗೇನ್ ಸಿಕ್ತು ಅಂತ ಹೇಳಿದ್ರೆ ವಿಷಯಗಳನ್ನ ತಗೊಂಡ್ ನನ್ ಬುಟ್ಟಿ ಒಳಗಡೆ ಹಾಕೊಳ್ಳೋ ತರ ಸಿಕ್ತು. ಬಟ್ ವಿಷಯ ಏನಂತಂದ್ರೆ ಜಯಪ್ರಕಾಶ್ ಸರ್ ಅವ್ರದ್ದು ಕ್ಲಾಸ್ದು ಬೇಸಿಕ್ ಸ್ಟೇಜ್ ಅಲ್ಲಿ ಇವತ್ತು ಕಿಚನ್ ಅಲ್ಲಿ ಕುತ್ಕೊಂಡೆ ಬಂದ್ ಮತ್ತೆ. ಸೊ ಅಮ್ಮ ಹೇಳ್ತಾರೆ ಏನಂತ, ಒಂದಷ್ಟು ತರಕಾರಿ ತಗೊಂಡ್ ಬನ್ನಿ, ನನ್ ಮನೇಲಿ ವೆಜಿಟೇಬಲ್ಸ್ ಇಲ್ಲ ಅಂತ ಹೇಳ್ತಾರೆ. ಬಟ್ ಇಟ್ ಮೀನ್ಸ್ ಸ್ಟಡೀಸ್ ಡಿಗ್ರಿ ಅಂತ ಹೇಳಿದ್ರೆ ತರಕಾರಿ ತಂದು ಇಟ್ಬಿಡ್ತಾರ ಅಪ್ಪ. ಬಟ್ ಆ ವೆಜಿಟೇಬಲ್ಸ್ ಗಳನ್ನ ವಿಂಗಡಣೆ ಮಾಡಿ ಇವತ್ತು ಪುಲಾವ್ ಮಾಡೋದ ಅಥವಾ ಚಿತ್ರಾನ್ನ ಮಾಡೋದ ಅಥವಾ ಸಮಥಿಂಗ್ ಏನೋ ಮಾಡೋದ ಅನ್ನೋದನ್ನ ಡಿಸೈಡ್ ಮಾಡ್ಬೇಕಾಗಿದ್ದು ಹೂ ದಟ್ ಪರ್ಸನ್ ಟೇಕ್, ಆ ವಿಷಯಗಳನ್ನ ತಗೊಂಡು ಯೂಸ್ ಮಾಡ್ಕೊಳ್ಳೋದು ಜಯಪ್ರಕಾಶ್ ಸರ್ ಅವರ ಒಂದು ಕ್ಲಾಸ್ ಅಲ್ಲಿ ನಡೀತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ ಸರ್ ಏನ್ ಮಾಡ್ತಾರೆ, ಏನ್ ಬೇಕೋ ಎಲ್ಲ ತಗೊಂಡ್ಬಿಡಿ ಅಂತ ಮುಂದೆ ಇಟ್ಬಿಡ್ತಾರೆ. ಸೊ ತಗೊಂಡು ಯೂಸ್ ಮಾಡ್ಕೋಬೇಕಾರೋ ಕೆಪಾಸಿಟಿ ಯಾರು, ಹೂಸ್ ದಟ್ ಮೆಂಟಿಸ್. ಸೊ ಆ ಒಂದು ಮೆಂಟಿಗಳಿಗೆ ಬೇಕಾಗಿರುವಂತ ಶಕ್ತಿನ ಸೆಲೆಕ್ಟ್ ಮಾಡೋ ಕೆಪಾಸಿಟಿನ ಫಸ್ಟ್ ಕಂಡುಕೊಂಡು ಆಮೇಲೆ ತಗೋತಾ ಹೋದಾಗ ಟು ಬಿ ಫ್ರಾಂಕ್ ಇದು ಒಂದು ಹೊಸ ಪ್ರಪಂಚನ ಸೃಷ್ಟಿ ಮಾಡುತ್ತೆ. ಬಟ್ ಹೊಸ ರೀತಿಯಲ್ಲಿ ಬಂದಾಗ, ಹೊಸದ್ರು ಬಂದಾಗ ನಾವು ಹೇಗ್ ಮಾಡ್ಬೇಕು, ಏನ್ ಮಾಡ್ಬೇಕು, ಏನ್ ತಗೋಬೇಕು, ಎಲ್ಲಿ ಏನ್ ನಡೀತಾ ಇದೆ, ಇದ್ ನಿಜವಾಗ್ಲೂ ಏನೋ ಗೊತ್ತಾಗಲ್ಲ. ಬಿಕಾಸ್ ನನ್ ಕನ್ಫ್ಯೂಷನ್ ಸ್ಟೇಟಸ್ ಅಲ್ಲಿ ಇದ್ದೆ, ತುಂಬಾ ಕನ್ಫ್ಯೂಷನ್ ಸ್ಟೇಟಸ್ ಅಲ್ಲಿ ಇದ್ದೆ. ಯಾವಾಗ ನಾನೊಂದು ಟ್ರೈನರ್ ಆಗಿ ಆಮೇಲಿಂದ ನನ್ ನಂದೇ ಆಗಿರೋ ಮಾಡ್ಯೂಲ್ ಗಳನ್ನ ಕ್ರಿಯೇಟ್ ಮಾಡಕ್ ಸ್ಟಾರ್ಟ್ ಆಗಿ ಆ ಮಾಡ್ಯೂಲ್ ಗಳಲ್ಲಿ ನನಗೇನ್ ಬೇಕು ಅದ್ರ ಲ್ಯಾಕ್ ಗಳನ್ನ ಸರ್ ಐಡೆಂಟಿಫೈ ಮಾಡ್ಕೊಟ್ರು. ನೋಡಿ ಮಾನ್ಸ, ನೀವು ಟ್ರೈನರ್ ಅಂತ ಎಲ್ಲಿ ಹೇಳ್ಕೊಡುದ ನಾನ್ ಸರ್ಟಿಫಿಕೇಶನ್ ಕೊಡೋ ತನಕ ಆ ಕ್ಷಣ ನನಗೆ ಬೇಜಾರಾಯ್ತು, ನಾನು ಅಷ್ಟೆಲ್ಲ ದುಡ್ಡು ಟ್ರೈನಿಂಗ್ ಮಾಡ್ಕೊಂಡು ಇದು ಬೇಕಂತ. ಬಟ್ ದ ಥಿಂಗ್ ಈಸ್, ಅಫ್ ಕೋರ್ಸ್ ಸರ್ ಅವತ್ ಹೇಳಿದ ಮಾತಿಗೆ ನನ್ ಮುಖ ಕೊಡ್ದಂಗಾಯ್ತು. ದಿಸ್ ಇಸ್ ಮೈ ಆಪ್ ಬುಕ್, ಇದು ಒಂದಷ್ಟು ಪುಸ್ತಕಗಳನ್ನ ನನ್ನ ಕಿಚನ್ ಅಲ್ಲೇ ಇಟ್ಕೊಂಡಿದ್ದೀನಿ. ಯಾಕಂದ್ರೆ ಅನ್ನಕ್ಕೆ ಇಟ್ಬಿಟ್ಟು ಒಂದ್ 5 ನಿಮಿಷ 2 ಬುಕ್ 2 ಪೇಜ್ ಓದೋದು, ಮತ್ತೆ ಹೋಗೋದು ವೆಜಿಟೇಬಲ್ ಕಟ್ ಮಾಡೋದು, ಈ ಕಡೆ ಬೆಳ್ಳುಳ್ಳಿ ಸಿಗುತ್ತಾ 2 ಪೇಜ್ ಓದೋದು. ಈ ರೀತಿ ನನ್ನ ನಾನು ಅಂದ್ರೆ ಡೆವಲಪ್ ಮಾಡ್ಕೋತಾ ಇದ್ದೆ. ಬಟ್ ಸರ್ ಹೇಳಿದ ಮಾತು ನನ್ನ ತಲೆಗೆ ಹಿಂಗ್ ಹೊಡಿತು ಅಂತ ಹೇಳಿದ್ರೆ ಯಸ್, ನನ್ನ ತುಂಬಾ ಲ್ಯಾಕ್ ಇತ್ತು. ಯಾಕಂತಂದ್ರೆ ಜ್ಞಾನ ಇನ್ನೂ ಬೇಕು ನನ್ಗೆ. ನಾನು ಟ್ರೈನ್ ಮಾಡ್ತೀನಿ ಅಂದ್ರೆ ಅಲ್ಲಿ ನನ್ನ ಪುಸ್ತಕದಲ್ಲಿ ಫೈನಲ್ ಏನಿದೆ ಅದನ್ನ ನಾನು ಮಾಡ್ತೀನಿ. ಬಟ್ ಎಕ್ಸ್ಪ್ಲನೇಷನ್ ಕೊಡ್ಬೇಕು ಅಂತ ಹೇಳಿದಾಗ ನಾವು ಸೊಸೈಟಿಗೆ ಹೋಗ್ಬೇಕು, ಇಲ್ಲ ಅಲ್ಲಿರೋ ವಿಷಯಗಳನ್ನ ಕಲ್ತ್ಕೊಳ್ಳೋದಕ್ಕೆ ಪುಸ್ತಕ ಓದ್ಬೇಕು, ಇಲ್ವಾ ಯಾರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಅವರ ಒಂದು ಪರಿಚಯ ಅಥವಾ ಆ ಎಕ್ಸ್ಪೀರಿಯನ್ಸ್ ವಿಷಯಗಳನ್ನ ಗಳಿಸ್ತಾ ಹೋಗ್ಬೇಕು ಅಂತ. ಸೊ ಪ್ರತಿಯೊಬ್ಬ ವ್ಯಕ್ತಿಗೂ ಬೇಕಾಗಿರೋದು ಏನಂತ ಹೇಳಿದ್ರೆ ಆ ಎಕ್ಸ್ಪೀರಿಯನ್ಸ್ ನ ಗಳಿಸೋದಕ್ಕೆ ಇವತ್ತಿನ ಕಾಲದಲ್ಲಿ ಯಾರಿಗೆ ಯಾರು ಸಹಾಯ ಕೂಡ ಆಗಲ್ಲ. ಬಿಕಾಸ್ ಎಲ್ಲರಿಗೂ ಪರ್ಸನಲ್ ಆಗಿರುವಂತದ್ದೇ ಒಂದು ಟೈಮ್ ಇರುತ್ತೆ. ಈವನ್ ರಾತ್ರಿ 12 ಗಂಟೆಗೂ ಫೋನ್ ಇಟ್ಕೊಂಡು ಕೂತಿರ್ತಾರೆ ಎಷ್ಟೋ ಜನ. ಬಿಕಾಸ್ ದಟ್ ನಂಗೆ ಟೈಮ್ ಇಲ್ಲ, ಏ ಮಲ್ಕೋಸಂದ ಏನು ಏನ್ ತಲೆತಿರ್ತೀವಿ ಅಂತ ಅಂತಾರೆ. ಇಟ್ ಮೀನ್ಸ್ ದಟ್ ಯಾರನ್ನಾದ್ರೂ ಏನಾದ್ರು ಇನ್ ಕೇಸ್ ಆಫ್ ಆ ಟೈಮ್ ಅಲ್ಲಿ ಯಾರಿಗಾದ್ರು ಮೆಸೇಜ್ ಮಾಡ್ಬಿಟ್ರೆ, ಏ ನಾನು ಸ್ವಲ್ಪ ಬಿಸಿ ಇದೀನಿ ಆಮೇಲೆ ಮೆಸೇಜ್ ಮಾಡ್ತೀನಿ, ಬೆಳಗ್ಗೆ ಮಾಡ್ತೀನಿ. ಇಟ್ ಮೀನ್ಸ್ ಸೋಷಿಯಲ್ ಮೀಡಿಯಾ ಅನ್ನೋದು ಯಾವ ತರ ಬೇಕಾದ್ರೂ ಕ್ಯಾರಿ ಆಗುತ್ತೆ. ಬಟ್ ಸೊಸೈಟಿಯನ್ನ ಸರಿಯಾದ ರೀತಿಯಲ್ಲಿ ಪರಿಚಯ ಮಾಡ್ಕೊಡ್ತಾ ಇರೋದು ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಅವರ ಈ ವಿಡಿಯೋ ಸರಣಿ. ನಾವು ಫಸ್ಟ್ ಅನ್ಕೋತೀವಿ ಸರ್ ಏನಪ್ಪಾ
ಏನ್ ಮಾತಾಡಿದ್ರು ರೆಕಾರ್ಡ್ ಮಾಡ್ತಾರೆ, ಇದು ಬೇಕಾ, ಒಂದೊಂದ್ಸಲ ನಾನು ಮಾತಾಡೋದೇ ಬೇಡ ಅಂತ ಅನ್ಸ್ಬಿಟ್ಟಿತ್ತು. ಬಟ್ ವಿಷಯ ಏನು ಅಂತ ಹೇಳಿದ್ರೆ, ಸರ್ ಮಾಡೋ ವಿಡಿಯೋಗಳು ಎಷ್ಟೋ ವಿಷಯಗಳನ್ನ ನಮ್ಗೆ ಗೊತ್ತಿದೆ, ನಾವು ಕ್ಯಾರಿ ಮಾಡ್ಕೊತಾ ಇರ್ತೀವಿ. ಲಾಸ್ಟ್ ಒಂದು 2 ವೀಕ್ಸ್ ಇಂದ ನಾನು ಕ್ಲಾಸ್ ಅಟೆಂಡ್ ಮಾಡಿಲ್ಲ. ಎಕ್ಸಾಕ್ಟ್ಲಿ ಕಾರಣ ಏನು ಅಂತ ಹೇಳಿದ್ರೆ, ನನ್ನ ಒಂದು ಪರ್ಸನಲ್ ವಿಷಯದಿಂದ ಮತ್ತೆ ಬೇಸಿಗೆ ಹಾಲಿಡೇಸ್ ಇರೋದ್ರಿಂದ ಮಕ್ಕಳೆಲ್ಲ ಬಂದಲೇ ಇದ್ರು ಅಂತ. ಬಟ್ ಈ ಒಂದು 20 ದಿನದಲ್ಲಿ ನನ್ಗೆ ಆಗಿದ ಎಕ್ಸ್ಪೀರಿಯನ್ಸ್ ಏನಂತ ಹೇಳಿದ್ರೆ, ವಿಡಿಯೋಗಳನ್ನ ನೋಡಿ ನೋಡಿ ಹೆಚ್ಚು ಕಮ್ಮಿ ಸರ್ ಕ್ಲಾಸಿಗೆ ಅಟೆಂಡ್ ಮಾಡಿದಾಗ ಏನೆಲ್ಲ ನಾಲೆಡ್ಜ್ ಗೇನ್ ಆಗ್ಬೇಕು ಅದೆಲ್ಲ ಅಲ್ಲಿ ಗೇನ್ ಆಗ್ಬಿಡ್ತು. ಎನಿಹೌ, ಥ್ಯಾಂಕ್ಸ್ ಅ ಲಾಟ್ ಸರ್, ನಿಮ್ಮಲ್ಲಿ ಸಿಕ್ಕಿರೋ ಒಂದು ವಿಷಯ ಲೈಬ್ರರಿ ಆಗಿದೆ. ಸೊ ಲೈಬ್ರರಿ ಮಾನಸ, ಇವತ್ತು ನೀವು ಕಂಪ್ಲೀಟ್ಲಿ ಹಾರ್ಟ್ ಇಂದ ಮಾತಾಡಿದೀರಾ. ನಾನು ಯಾವಾಗ್ಲೂ ಬ್ರೈನ್ ಉಪಯೋಗಿಸ್ತಾ ಇದ್ರಿ ಇಷ್ಟು ದಿನ. ಟುಡೇ ಯು ಸ್ಪೋಕ್ ಫ್ರಮ್ ದ ಹಾರ್ಟ್, ಕಂಗ್ರಾಚುಲೇಷನ್ಸ್. ಎಸ್, ಲೆಟ್ ಅಸ್ ಗೋ ಟು ರೂಪ. ಏನ್ ಹೇಳ್ತಾರೆ ರೂಪ ಅವ್ರು ಇವತ್ತು? ಸರ್ ನಮಸ್ತೆ. ನಾನು ಸೇಮ್, ನನಗೂ ಲಾಸ್ಟ್ 15 ಡೇಸ್ ಇಂದ ಅನ್ಫಾರ್ಚುನೇಟ್ಲಿ ನಿಮ್ ಕ್ಲಾಸ್ಗಳನ್ನ ಅಟೆಂಡ್ ಮಾಡ್ಲಿಕ್ಕೆ ಆಗಿಲ್ಲ ಆಗಿದ್ದು. ಕಾರಣ ಏನಂದ್ರೆ, ನನ್ನ ಮಕ್ಕಳಿಗೆ ವೆಕೇಶನ್ ಇತ್ತು, ನಾನು ಊರ್ಗ್ ಹೋಗ್ಬಿಟ್ಟಿದ್ದೆ. ಅಲ್ಲಿ ನೆಟ್ವರ್ಕ್ ಇಶ್ಯೂಸ್ ಇರುತ್ತೆ, ನೆಟ್ವರ್ಕ್ ಇರಲ್ಲ ತುಂಬಾ ರೂರಲ್ ಏರಿಯಾ. ಸೊ ಹಾಗಾಗಿ ನಂಗೆ ನೆಟ್ವರ್ಕ್ ಅಥವಾ ಯಾವ್ದಕ್ಕೂ ಕನೆಕ್ಟಿವಿಟಿ ಇರೋದೇ ಇಲ್ಲ ಆಗಿತ್ತು. ಅದ್ ತುಂಬಾ ಮಿಸ್ ಮಾಡ್ಕೊಂಡು ಫೀಲ್ ಆಗ್ತಿತ್ತು, ನಾನ್ ಕಳ್ಕೊಂಡೆ ನಂಗೆ ಅಟೆಂಡ್ ಆಗ್ಬೇಕು ಅಂತೆಲ್ಲ. ಮತ್ತೆ ನಂಗೆ ಯಾಕೆ ಹಾಗೆ ಫೀಲ್ ಆಗ್ತಿತ್ತು ಅಂತಂದ್ರೆ, ನನಗೆ ಬೇಕಾಗಿರುವಂತಹ ಒಂದು ವಿಷಯಗಳ ಬಗ್ಗೆ ನೀವು ಅದನ್ನ ಶೈನ್ ಅಪ್ ಮಾಡಿ ಸ್ಕೇಲ್ ಅಪ್ ಮಾಡಿ ಕೊಡ್ತೀರಿ. ಯಾರಿಗೆ ನಾನಾಗ್ಲೇ ಹೇಳಿದೆ, ಯಾರಿಗೆ ಯಾವ್ದು ಬೇಕೋ ಅದಕ್ಕೆ ಅಂಡರ್ಲೈನ್ ಮಾಡ್ತೀರಿ. ಅದು ನಂಗೆ ತುಂಬಾ ಇಷ್ಟ ಆಗಿರುವಂತದ್ದು. ಅಂದ್ರೆ ಫಾರ್ ಎಕ್ಸಾಂಪಲ್, ಈಗ ನೀವು ಮಾನಸ ಮೇಡಮ್ಗೆ ಯಾವ್ದು ಬೇಕೋ ಅದನ್ನೇ ಅಂಡರ್ಲೈನ್ ಮಾಡಿ ಕೊಡ್ತೀರಿ. ರೂಪಾ ಹೆಗಡೆಗೆ ಏನ್ ಬೇಕೋ ಅದನ್ನೇ ಅಂಡರ್ಲೈನ್ ಮಾಡಿ ಕೊಡ್ತೀರಿ, ಅದಕ್ಕೆ ಅದನ್ನೇ ಫೋಕಸ್ ಮಾಡಿ ಹೇಳ್ತೀರಿ. ಆ ಒಂದು ಏನ್ ಇಂಟೆಲೆಕ್ಚುಯಲ್ ನಿಮ್ಮಲ್ಲಿ ಇದೆ ಅಲ್ಲ, ಅದು ನಂಗೆ ನಿಜವಾಗ್ಲೂ ಟಚ್ ಆಗಿದ್ದು. ನಾನು ನೀವ್ ಹಾಗೆ ಹೇಳ್ದಂಗೆ ಫಸ್ಟ್ ಮಾಸ್ಟರ್ ಕ್ಲಾಸ್ ಇದ್ರೆಲ್ಲ ನನ್ಗೂ ತುಂಬಾ ಇಷ್ಟ ಆಗಿ ನಂಗೆ ಟಚ್ ಆಯ್ತು. ನಾನು ಇಮಿಡಿಯೇಟ್, ನನ್ನ ಹತ್ರ ಆಕ್ಚುಲಿ ಜಾಯಿನ್ ಆಗಕ್ಕೆ ಕ್ಯಾಶ್ ಅಂದ್ರೆ ಅಮೌಂಟ್ ಇರ್ಲಿಲ್ಲ. ಹೇಳ್ತೀನಿ, ನನ್ನ ಫ್ರೆಂಡ್ ಹತ್ರ ಸಾಲ ತಗೊಂಡು ಜಾಯಿನ್ ಆಗಿತ್ತು. ಆಕ್ಚುಲಿ ಅಷ್ಟು ಫೈನಾನ್ಶಿಯಲ್ ಥ್ರೆಟ್ ಇದ್ರೂ ಬಂದಿದ್ದೀನಿ ಅಂದ್ರೆ ನಂಗಷ್ಟು ಇಷ್ಟ ಆಗಿದ್ದು. ಆಮೇಲೆ ಇವಾಗ ನೀವು ನಾಡಿದ್ದು ಸಂಡೇ ವರ್ಕ್ಶಾಪ್ ಇದೆ ಅಂತ ಹೇಳಿದ್ರಿ. ಆಕ್ಚುಲಿ ನನ್ ನಿಜವಾಗ್ಲೂ ಸಂಡೇ ವರ್ಕ್ಶಾಪ್ ಅಟೆಂಡ್ ಆಗಕ್ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ. ಬಿಕಾಸ್ ದೀಪಾವಳಿ ಹಬ್ಬದ ಪ್ರಿಪರೇಷನ್ಸ್ ಇರುತ್ತೆ, ನಮ್ಮ ಇದ್ರಲ್ಲಿ ಪೂಜೆ ಇರುತ್ತೆ. ಸೊ ನಂಗೆ ತುಂಬಾ ಕಷ್ಟ ಆಗತ್ತೆ ಏನು ಜಾಯಿನ್ ಆಗಕ್ಕೆ. ಅದ್ ಮಿಸ್ ಆಗ್ತಿದೆ ಅಂತ ಇವತ್ತೇ ಒಂಥರ ವಿಲವಿಲ ಒದ್ದಾಡ್ತಿದ್ದೀನಿ, ಅಯ್ಯೋ ನಂಗೆ ಮಿಸ್ ಆಗ್ತಿದೆ ಅಲ್ಲ, ಏನ್ ಮಾಡ್ಲಿ ಸರ್, ಬೇರೆ ದಿವಸ ಕ್ಲಾಸ್ ಇಡ್ಬೇಕಿತ್ತು, ನಂಗೂ ಅಟೆಂಡ್ ಆಗಕ್ ಆಗ್ತಿತ್ತು ಅಂತ. ಅಲ್ಲ, ಅದ್ ಹೇಗಾಗ್ತಿದೆ ಅಂತಂದ್ರೆ, ಒಂದ್ ಕ್ಲಾಸ್ ಅನ್ನು ಮಿಸ್ ಮಾಡ್ಕೊಳಕ್ಕೆ ಎಲ್ಲ ಒಂದ್ ಕಡೆ ನಂಗ್ ರೆಡಿ, ವಿ ಆರ್ ನಾಟ್ ರೆಡಿ. ಅಲ್ಲ, ನಿಮ್ಗೆ ಆ ಮನಸ್ಥಿತಿ ಇದೆಯಲ್ಲ, ಗ್ರೇಟ್ ಗುಡ್, ಹಾಗೆ ಇರ್ಲಿ ಆ ಮನಸ್ಥಿತಿ. ವೆರಿ ಗುಡ್, ವೆರಿ ಗುಡ್. ನಿಜ ಸರ್, ತುಂಬಾ ಇಷ್ಟ ಆಗುತ್ತೆ ನಂಗೆ. ನಾನ್ ಹೇಳ್ದೆ ಅಲ್ಲ, ನಂಗ್ ತುಂಬಾ ಯೂಸ್ಫುಲ್ ಆಗಿದೆ. ಅದೇ ಹೇಳ್ದೆ ಅಲ್ಲ, ನೀವು ಸ್ಕೇಲಿಂಗ್ ಅಪ್ ಅಂತ ಹೇಳ್ತಿರಲ್ಲ, ಎಕ್ಸಾಕ್ಟ್ ಆಗಿ ಹೇಳ್ಬೇಕಂದ್ರೆ ಅದ್ ಆಗ್ತಿದೆ. ಅದೇ ನನ್ಗೆ ಯಾವ್ದಕ್ಕೂ ಶೈನ್ ಕೊಡ್ಬೇಕು ಅದನ್ನೇ ಮಾಡ್ತಿದ್ದೀರಾ. ನಿಜವಾಗ್ಲೂ ವೆರಿ ಥ್ಯಾಂಕ್ಫುಲ್ ಟು ಯು ಸರ್. ಇವತ್ತಿನ ಸೆಷನ್ ಅಷ್ಟೇ ತುಂಬಾ ಚೆನ್ನಾಗಿ ಮೂಡಿ ಬಂತು. ಅಗೇನ್ ಅಂಡ್ ಅಗೇನ್ ನಾನ್ ನಿಮ್ಗೆ ಧನ್ಯವಾದ ತಿಳಿಸಕ್ ಇಷ್ಟಪಡ್ತೀನಿ. ಎಲ್ರಿಗೂ ತುಂಬಾ ಚೆನ್ನಾಗಿ ಫೋಕಸ್ ಮಾಡ್ತೀರಾ, ಎಲ್ರಲ್ಲೂ ಇರೋಂತ ಒಂದು ಇನ್ ಬಿಲ್ಟ್ ಅಲ್ಲಿ ಇರುವಂತ ಇನ್ ಡೆಪ್ತ್ ಗಟ್ಸ್ ಅನ್ನ ಆಚೆ ತೆಗಿಸಿ ಮಾತಾಡಿಸ್ತೀರಾ, ಅದು ನನ್ಗೆ ತುಂಬಾ ಇಷ್ಟ ಆಗಿದ್ದು. ಧನ್ಯವಾದ ಸರ್, ತುಂಬಾ ಹೆಗಡೆ. ವಿಶೇಷರೇನವ್ರೆ, ಒಂದೇ ಒಂದ್ ಮಾತು. ನಾನ್ ಮೊನ್ನೆ ಹೇಳ್ತಾ ಇದ್ದೆ ಸರ್, ನೀವು ಮೆಸೇಜ್ ಮಾಡಿದ್ರಿ ಮನ್ಸ ಅವರ ಈ ರೀತಿ ವಿಷಯಕ್ಕೆ ನೀವು ರೆಡಿಯಾಗಿ ನನ್ನ ಏನು ಈ ಪ್ರೋಗ್ರಾಮ್ ಅಲ್ಲಿ ಮೂವ್ ಆನ್ ಆಗಿ ಅಂತ ಹೇಳಿದ್ರೆ, ಅಥವಾ ಇಂಟರ್ವ್ಯೂ ಮಾಡಿ ಅಂತ ಹೇಳಿದ್ರೆ. ಅಟ್ ದ ಸೇಮ್ ಟೈಮ್ ನೀವು ಹೇಳಿದ್ರೆ MLAಗಳು ಸಮಥಿಂಗ್ ಎಲ್ಲ ಬರ್ತಾರೆ ನಮ್ಮ ಹತ್ರ ಅಂತ. ಸೊ ಒನ್ ಪಾಯಿಂಟ್ ಆಫ್ ವ್ಯೂ ಇಂದ ಆಕ್ಚುಲಿ ಒಂದು ಆಫರ್ ಬಂದ್ಬಿಡ್ತು. ಸೊ ಬಿಕಾಸ್ ನಾನು ಅವತ್ತ ಹೇಳಿದ್ದಲ್ಲ ಸರ್, ನಿಮ್ಗೆ ಈ ತರ ಒಂದು MLA ಆಫರಿಂಗ್ ಸಮಥಿಂಗ್ ಅಲ್ಲಿ ಕಾಂಪೀಟ್ ಮಾಡಿ ಅಂತ, ಫ್ಯಾಮಿಲಿ ಅಲ್ಲಿ ಇದು ಅಂತ. ಸಮಥಿಂಗ್ ಆಫರ್ ಇಸ್ ಕೇಮ್ ಫಾರ್ ಮೀ ಬಿಕಾಸ್ ನೀವ್ ಇಲ್ಲ ಅಂತ ಹೇಳಿದ್ರೆ ಫ್ಯಾಮಿಲಿನಾದ್ರೂ ಇದ್ ಮಾಡಿ ಅನ್ನೋ ತರ. ಬಟ್ ನನ್ನ ಒಂದು ಚಾಯ್ಸ್ ಏನಿತ್ತು ಅಂತ ಹೇಳಿದ್ರೆ, ಯಾವ್ದೇ ಒಬ್ಬ ಸೊಸೈಟಿಗೆ ಒಬ್ಬರು ಯೂಸ್ ಮಾಡ್ತೀವಿ ಅಂದ್ರೆ MLA ಆಗ್ಬೇಕು, MP ಆಗ್ಬೇಕು, ಸಮಥಿಂಗ್ ಎಲೆಕ್ಷನ್ ಗೆ ನಿಂತ್ಕೋಬೇಕು ಅನ್ನೋದು ಥಾಟ್ಸ್ ಇರುತ್ತಲ್ಲ, ದಟ್ ಈಸ್ ನಾಟ್ ಎ ಈಸಿ ವೇ. ಬಟ್ ಸರಿಯಾದ ರೀತಿಲಿ ನಾವು ಮೂವ್ ಆನ್ ಆಗ್ಬೇಕು ಅಂತ ಹೇಳಿದ್ರೆ, ಬಿಕಾಸ್ ನೀವು ಯಾವ MLA ಕಡಿಮೆ ಇದ್ರಿ ಸರ್, ಯಾವ ಮಿನಿಸ್ಟ್ರಿ ಕಡಿಮೆ ಇದ್ರ ಸರ್,
ನೋಡಿ, ಅವ್ರಾದ್ರೆ ಕಾಂಪೀಟ್ ಮಾಡಿ ಎಮ್ ಎಲ್ ಎ ಎಲೆಕ್ಷನ್ ಅಲ್ಲಿ ನಿಂತ್ಕೋಬೇಕು ಅಂತ ಹೇಳಿದ್ರೆ, ಒಂದಷ್ಟು ಲಕ್ಷ ದುಡ್ಡು ಖರ್ಚು ಮಾಡಿ ಒಂದಷ್ಟು ಜನನ್ನ ಬೆಳೆಸ್ಕೋಬೇಕು. ನೀವು ಹಂಗಲ್ಲ, ನಿಮ್ಮೂರು ಕೂಡ ಬರ್ತಾರೆ. ಈಗ ನೋಡಿ, ಒಬ್ಬ ಎಮ್ ಎಲ್ ಎ ಅಥವಾ ಯಾರನ್ನಾದ್ರೂ ಮಾತಾಡಿಸ್ಬೇಕು ಅಂದ್ರೆ ಎಷ್ಟು ಕಷ್ಟ ಆಗ್ತದೆ. ಅಟ್ ದ ಸೇಮ್ ಟೈಮ್ ಲೈಕ್ ದಿಸ್ ಅಂದ್ರೆ, ನಾವು ಸೊಸೈಟಿಯಲ್ಲಿ ಇಂಡಿವಿಜುವಲ್ ಆಗಿ ಬೆಳೆದು ಸೊಸೈಟಿನ ಇಂಪ್ರೂವ್ ಮಾಡ್ತೀವಿ ಅನ್ನೋದಕ್ಕೆ ನಾಟ್ ಓನ್ಲಿ ಎ ಪ್ಲಾಟ್ಫಾರ್ಮ್ ಫಾರ್ ಎಮ್ ಎಲ್ ಎ ಎಂ ಪಿಸ್ ಜಿ ಪಿ ಆರ್ ವಾಟ್ ಎವರ್, ಈ ರೀತಿ ಕೂಡ ನಾವು ಒಂದು ಸೊಸೈಟಿಯಲ್ಲಿ ಫೋಕಸ್. ಇದು ನಂದೊಂದ ಇದಕ್ಕೆ ಏನ್ ಗೊತ್ತಾ, ಇನ್ ಬಿಟ್ವೀನ್ ದಿ ಲೈನ್ಸ್ ಅಂತ ಹೇಳ್ತೀವಿ. ನಾನು ಹೋದ್ವಾರ ತಾನೇ ಒಂದ್ ಫಂಕ್ಷನ್ ಅಲ್ಲಿ ಹೇಳಿದೆ, ನಾನು ಯಾವ ಪದವಿಯೂ ಬೇಡ, ಯಾವ ಪದವಿಯೂ ಇಲ್ಲದೆ ನನ್ನ ಹತ್ರ ಪವರ್ ಇಟ್ಕೊಂಡ್ರೆ ಅದಕ್ಕಿಂತ ಇನ್ನೇನು ಅಂತ ಹೇಳಿದ್ದೆ ನಾನು. ಅದನ್ನ ನಾನು ಮಾಡ್ತಾ ಇದ್ದೇನೆ, ಅದರಲ್ಲೇ ನಂಬಿಕೆ ಇಟ್ಟಿದ್ದೇನೆ. ಬಟ್ ಯು ಹ್ಯಾವ್ ನೋಟಿಸ್, ಅಲ್ಲ ನೀವು ನೋಟಿಸ್ ಮಾಡಿದ್ರಿ. ಅಲ್ಲಿ ಇನ್ನೊಂದು ವಿಷಯ ನನಗೆ ಆಗಿದ್ದೇನು ಅಂತ ಹೇಳಿದ್ರೆ ಸರ್, ಬಂದು ನಾವು ಬೇರೆಯವರ ಕೈ ಕೆಳಗಡೆ ಅಥವಾ ಅವರು ಬಂದು ಆ ಒಂದು ಪ್ರಸ್ತುತವಾದ ಸ್ಥಳದಲ್ಲಿ ನಾವೇನಾದ್ರೂ ಹೇಳ್ಬೇಕು ಅಂತ ಹೇಳಿದ್ರೆ ತುಂಬಾ ವಿಷಯಗಳಿರುತ್ತೆ. ಬಟ್ ಇಲ್ಲೇನು ಅಂತ ಹೇಳಿದ್ರೆ, ನಿಮ್ಗೆ ಯಾರು ಲಾರ್ಡ್ಸ್ಗಳಿಲ್ಲ, ಯು ಆರ್ ದ ಪರ್ಸನ್ ಅ ಲಾರ್ಡ್. ನಾನ್ ಏನ್ ಹೇಳ್ತೀನೋ ಅದೇ ನಂದು, ನಾನ್ ಏನ್ ಮಾಡ್ತೀನೋ ಅದೇ, ಬಿಕಾಸ್ ಯಾರು ನನಗೆ ಕೇಳೋ ಅವಶ್ಯಕತೆ ಇಲ್ಲ ಅನ್ನೋ ತರ. ಅಲ್ಲ, ಇದು ಎಲ್ಲರಿಗೂ ಸಾಧ್ಯತೆ ಇದೆ, ಅದನ್ನೇ ಅರ್ಥ ಮಾಡಿಸ್ಬೇಕು. ಇದು ಪ್ರತಿಯೊಬ್ಬ ಈ ಭೂಮಿ ಮೇಲಿರೋ ಎಲ್ಲ ವ್ಯಕ್ತಿಗೂ ಗೊತ್ತಿದೆ, ಆದ್ರೆ ಅವರು ಅವರಿಗಿರುವ ಅಧಿಕಾರವನ್ನ ಚಲಾಯಿಸುತ್ತಿಲ್ಲ. ಫಾರ್ ಎಕ್ಸಾಂಪಲ್, ಕಮ್ಯುನಿಕೇಶನ್ ಈಸ್ ಎ ಟೂಲ್. ಈಗ ನಂದು ಇನ್ನೊಂದು ಏನಂದ್ರೆ, ನಾನು ಫಾರ್ ಎಕ್ಸಾಂಪಲ್ ನಾನು ಯಾರ ತಂಟೆಗೂ ಹೋಗಲ್ಲ, ಆದ್ರೆ ಯಾರು ನನ್ನ ತಂಟೆಗೆ ಬಂದ್ರೆ ಯಾಕಾದ್ರೂ ಈ ವ್ಯಕ್ತಿ ತಂಟೆಗೆ ಹೋದ್ನು ಅಂತ ಮಾಡಿದ್ದೇನೆ. ಅದು ಬರೀ ಮಾತಿನಿಂದ, ಬರವಣಿಗೆಯಿಂದ. ಬಟ್ ಇವತ್ತು ವಿಶ್ವೇಶ್ವರಯ್ಯ ಸರ್ ಅವ್ರ, ನಾನು ಅವ್ರ ಮಾತುಗಳು ಮತ್ತೆ ಅವರು ಕೂಡ ನಿಮ್ ತರ ಟ್ರೈನರ್ ಆಗಿದ್ದಾರೆ, ಅವರು ಟ್ರೈನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ, ನಿಜಕ್ಕೂ ಅವ್ರ ಮಾತಿನ ಶೈಲಿ, ಆ ಗ್ಯಾಪ್, ಕೆಲವೊಂದು ವಿಷಯಗಳನ್ನ ವ್ಯಕ್ತಪಡಿಸೋ ರೀತಿ, ಟು ಬಿ ಫ್ರಾಂಕ್ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಯು ಸರ್, ಈವನ್ ವಿಶ್ವೇಶ್ವರಯ್ಯ ಸರ್ ಅದನ್ನ ಜಯಪ್ರಕಾಶ್ ಸರ್ ಅವ್ರಿಗೆ, ಯಾಕಂದ್ರೆ ನಾನು ಕೂಡ ಒಂದು ಸಣ್ಣದಾಗಿ ಆಸೆ ಪಟ್ಟಿದ್ದೀನಿ, ನಾನು ಟ್ರೈನರ್ ಆಗ್ಬೇಕು, ಲೈಫ್ ಕೋಚ್ ಆಗ್ಬೇಕು, ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮರ್ ಆಗ್ಬೇಕು ಅಂತ ಬಂದಿದ್ದೀನಿ. ಸೊ ದಟ್ ಇಲ್ಲಿ ನನ್ಗೆ ವಿಭಿನ್ನವಾದ ರೀತಿಯ ಟ್ರೈನರ್ ಗಳು ಸಿಗ್ತಾ ಇದ್ದಾರೆ, ಮೆಂಟರ್ ಗಳು ಸಿಗ್ತಾ ಇದ್ದಾರೆ. ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಯು ಸರ್, ಬಿಕಾಸ್ ಕೆಲವೊಂದು ಈ ಒಂದು ಗೋಲ್ಡ್ ಹಂಗೆ ಸಿಕ್ಕಾಗ ಅದಕ್ಕೆ ವ್ಯಾಲ್ಯೂ ಸಿಗಲ್ಲ, ಅದು ಒಂದು ಆರ್ನಮೆಂಟ್ ಆದಾಗನೇ ವ್ಯಾಲ್ಯೂ ಸಿಗುತ್ತೆ ಅಂತ ಸರ್. ಅಲ್ಲಿ ಪ್ರತಿ ಒಬ್ಬೊಬ್ಬ ವ್ಯಕ್ತಿ ಅಥವಾ ಒಬ್ಬೊಬ್ರು ಮೆಂಟರ್ ಕೂಡ ಇಲ್ಲೊಂದು ಆರ್ನಮೆಂಟ್ ತರ, ಒಂದು ಜುವೆಲ್ರಿ ತರ ಸಿಗ್ತಾ ಇದ್ದಾರೆ ಸರ್. ಟು ಬಿ ಫ್ರಾಂಕ್, ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಯು ಸರ್, ಥ್ಯಾಂಕ್ಸ್ ಅ ಲಾಟ್. ಓಕೆ, ಥ್ಯಾಂಕ್ ಯು ಜಯಪ್ರಕಾಶ್. ಕ್ಯಾನ್ ಐ ಸಮರೈಸ್? ಯೆಸ್ ಪ್ಲೀಸ್. ಯಾ ಯಾ, ಇವತ್ತಿನ ಕಾರ್ಯಕ್ರಮ ನೋಡಿದ್ಮೇಲೆ ಎಲ್ಲ ಸ್ನೇಹಿತರುಗಳು ಹೃದಯ ಬಿಚ್ಚಿ ಮಾತಾಡಿದ್ರು, ಹೃದಯದಿಂದ ಮಾತಾಡಿದ್ರು. ತುಂಬಾ ಏನೋ ಆತ್ಮೀಯವಾಗಿತ್ತು ವಿಚಾರಗಳು. ಈಗ ತಾವು ಮಾಡ್ತಿರೋ ಪ್ರೋಗ್ರಾಮ್ ಹೇಗಿದೆ ಅಂದ್ರೆ, ಇನ್ನೂ ಹೆಚ್ಚೆಚ್ಚು ಜನ ಪಾರ್ಟಿಸಿಪೇಟ್ ಮಾಡಲಿ, ಇನ್ನಷ್ಟು ಪ್ರಚಲಿತ ಆಗ್ಬೇಕು, ರಾಜ್ಯಾದ್ಯಂತ ಆಗ್ಲಿ ರಾಷ್ಟ್ರಾದ್ಯಂತ ಆಗ್ಲಿ ಅಂತ ನಾನು ಬಯಸ್ತೇನೆ. ಈಗ ಬಿಸ್ನೆಸ್ ಅಲ್ಲಿ ಒಂದು ಡಿಪಾರ್ಟ್ಮೆಂಟ್ ಇದೆ, ಐ ಥಿಂಕ್ ಯು ಮಸ್ಟ್ ಬಿ ಅವೇರ್ ಆಫ್ ದಟ್, ಬಿಸಿಪಿ ಪ್ಲಾನ್ ಅಂತ ಹೇಳ್ತಾರೆ. ಅಂದ್ರೆ ಬಿಸ್ನೆಸ್ ಕಂಟಿನ್ಯೂಟಿ ಪ್ಲಾನ್ ಅಂತ, ಕಮ್ ವಾಟ್ ಮೇ. ಒಂದು ವ್ಯವಹಾರ ನಡೀತಿದ್ರೆ, ಒಂದು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಇದ್ರೆ, ಒಂದು ಕಾರ್ಪೊರೇಟ್ ಬಿಸ್ನೆಸ್ ಇದ್ರೆ, ಏನೇ ಕಾರಣಗಳಿಗೂ ಕೂಡ ಅದು ನಿಲ್ಲಬಾರದು, ಪ್ರಾರಂಭ ಆದ್ಮೇಲೆ ಅದು ನಡೀತಾ ಇರಬೇಕು. ಅಲ್ಲಿ ಏನೆಲ್ಲ ಅಡಚಣೆಗಳು ಬರುತ್ತೆ, ಅದನ್ನ ಹೇಗೆ ಅಡ್ರೆಸ್ ಮಾಡೋದು, ಹೇಗೆ ಸೊ ಸ್ಮೂತ್ ಆಗಿ ಆ ಬಿಸ್ನೆಸ್ ನ ನಡ್ಕೊಂಡು ಹೋಗೋದು ಹೇಗೆ ಅನ್ನೋದಕ್ಕೆ ಬಿಸಿಪಿ ಪ್ಲಾನ್ ಅಂತ ಹೇಳ್ತಾರೆ. ಹಾಗೆ ನೀವು ಮಾಡ್ತಿರೋದು ಹೇಗಿದೆ ಅಂತಂದ್ರೆ, ಎಲ್ ಸಿ ಪಿ ಪ್ಲಾನ್, ಲೈಫ್ ಕಂಟಿನ್ಯೂಟಿ ಪ್ಲಾನ್. ಇದು ಎಲ್ರಿಗೂ ಇಲ್ಲ ಮುಂಚೆ ಸರ್, ಇಲ್ಲಿ ಮುಂಚೆ ಎಲ್ಲ ಮೂರ್ ತಿಂಗಳಿಗೆ ಅಂತ ಮಾಡ್ತಾ ಇದ್ದೆ ನಾನು, ಇವಾಗ ಒಂದ್ಸರಿ ಸೇರ್ಕೊಂಡ್ರೆ ಲೈಫ್ ಟರ್ಮ್ ಅಂತ ಬಿಡ್ತಾ ಇದ್ದೀನಿ ಎಲ್ಲರಿಗೂ. ಐ ವಿಲ್ ಆಲ್ಸೋ ಜಾಯಿನ್ ಮೈ ಹ್ಯಾಂಡ್ಸ್ ವಿತ್ ಯು. ಇದು ಎಲ್ರಿಗೂ ಗೊತ್ತಾಗ್ಬೇಕು, ಲೈಫ್ ಅಂತಂದ್ರೆ ಅಡಚಣೆಗಳೇ, ಬೇಜಾರ್ ಪ್ರಾಬ್ಲಮ್ಸ್ ಬರುತ್ತೆ, ಕಮ್ ವಾಟ್ ಮೇ, ಲ್ಯಾಟೆಸ್ಟ್ ಮೇ, ನಮ್ ಜೀವನ ನಿಲ್ಲಬಾರದು, ಅದನ್ನ ತಗೊಂಡು ಹೋಗ್ತಾ ಇರ್ಬೇಕು ಅನ್ನೋದಕ್ಕೆ ಪ್ಲಾನ್ ಮಾಡ್ಬೋದು. ಎಮೋಷನಲ್ ಇದನ್ನ ಸೆಕ್ಯೂರಿಟಿನ ಕೊಡ್ಬೋದು ನಾವು ಅವ್ರಿಗೆ, ಫೈನಾನ್ಷಿಯಲ್ ಸೆಕ್ಯೂರಿಟಿ ಮಾಡ್ಕೊಳ್ಳೋದು ಹೇಗೆ, ಹೆಲ್ತ್ ಸೆಕ್ಯೂರಿಟಿ ಹೇಗೆ, ಆಮೇಲೆ ನಮ್ ಸೆಕ್ಯೂರಿಟಿ ನಾವೇ ನಡ್ಸ್ಕೊಳ್ಳೋದು, ಹ್ಯಾಪಿನೆಸ್ ಹೇಗೆ ಬರಬೇಕು, ಹೇಗ್ ಬರುತ್ತೆ, ನಾವ್ ಹೇಗೆ ತಗೋಬೇಕು, ಈ ತರ ಎಲ್ಲ ವಿಚಾರಗಳನ್ನ ಸೇರಿಸ್ಬಿಟ್ಟು ನಾವು ಒಂದು ಪ್ಲಾನ್ ಮಾಡೋಣ, ಲೈಫ್ ಎಲ್ ಸಿ ಪಿ ಪ್ಲಾನ್ ಮಾಡೋಣ ಬಿಡಿ. ಎಸ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಆಲ್. ತುಂಬಾ ಚೆನ್ನಾಗಿ ಎಲ್ಲರೂ ತಮ್ಮ ಅನಿಸಿಕೆಗಳನ್ನ ಹೇಳ್ಕೊಂಡಿದ್ದೀರಿ. ಐ ಆಮ್ ಮೂಡ್ ಅಂದ್ರೆ ಎಲ್ಲರೂ ಮಾತುಗಳಿಂದ ನಾನು ಸ್ವಲ್ಪ ಇವತ್ತು ಡಬಲ್ ಸ್ಕೇಲಿಂಗ್ ಅಪ್ ಆಗಿದ್ದೀನಿ ಅಂತ ಅನ್ಕೊಂಡಿದ್ದೇನೆ. ಆದ್ರೆ ನನಗ್ ಗೊತ್ತು, ಬರೀ ಇಂಟೆಲೆಕ್ಚುಯಲ್ ಆಗಿ ಹೋಗ್ತಾ ಇರ್ತೇನೆ ಹೊರತು
ಅಹಂ ಲೆವೆಲ್ ಅಲ್ಲಿ ನಾನು ಯಾವತ್ತೂ ಹೋಗೋದಿಲ್ಲ. ಆ ಒಂದು ಅಭಿಮಾನ ನನಗೆ, ನನ್ನ ಸ್ಟೂಡೆಂಟ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಮಾತಾಡಿದ್ರು, ಮತ್ತೆ ನನ್ನ ಮೈಂಡ್ ಅಲ್ಲಿ ಏನಿದೆ ಅದನ್ನೆಲ್ಲ ಇವತ್ತು ಅರ್ಥ ಮಾಡ್ಕೊಳಕ್ ಶುರು ಮಾಡಿದ್ದಾರೆ. ಅದು ನನಗೆ ಖುಷಿಯಾಗಿರೋದು, ಯಾಕೆ ನಾನು ಮಾಡಿದ್ದೀನಿ, ಯಾಕೆ ಕೆಲವು ಸರಿ ಏನಾದರೂ ಟಫ್ ವರ್ಡ್ಸ್ ಯೂಸ್ ಮಾಡಿದ್ರೆ ಯಾಕೆ ನಾನು ಯೂಸ್ ಮಾಡಿದ್ದೀನಿ, ಅದು ನನ್ನ ಉದ್ದೇಶ ಏನು, ಅದನ್ನೆಲ್ಲರೂ ಅರ್ಥ ಮಾಡ್ಕೊಂಡ್ರಲ್ಲ. ಐ ಆಮ್ ರಿಯಲಿ ವೆರಿ ಹ್ಯಾಪಿ ಫಾರ್ ದಟ್. ಓಕೆ, ಸೊ ಯಾರಿಗಾದ್ರೂ ಈ ತರದ ಅಗತ್ಯ ಬೇಕು, ಬರಬೇಕು, ಮಾಡಬೇಕು ಅಂದ್ರೆ ವಾಟ್ ಯು ಹ್ಯಾವ್ ಟು ಡೂ ಈಸ್ ಯು ಹ್ಯಾವ್ ಟು ಜಸ್ಟ್ ಕಾಲ್ 9341259267. ಅಂಡ್ ಆಫ್ ಕೋರ್ಸ್ ಟುಡೇ ಇವತ್ತು ನಮ್ಮ ಸೀನಿಯರ್ ಟ್ರೈನರ್ ವಿಶೇಶ್ವರನ್ ಅವರು ಇದ್ರು. ವಿಶೇಶ್ವರೇ ಥ್ಯಾಂಕ್ ಯು ವೆರಿ ಮಚ್. ಶುಭರಾತ್ರಿ ಸರ್, ಎಲ್ರಿಗೂ ಶುಭರಾತ್ರಿ, ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಲೆಟ್ ಮುಂದಿನ ವಿಡಿಯೋನಲ್ಲಿ ಭೇಟಿ ಆಗ್ತೇನೆ. ನಮಸ್ಕಾರ.